ಬಂಟ್ವಾಳ ತಾಲೂಕಿನ ಕಿದಿಲ ಗ್ರಾಮದ ವಿಶೇಷತೆಯೇ ಇಲ್ಲಿಯ ಕಾರ್ಣಿಕ ಕ್ಷೇತ್ರ ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೈವಸ್ಥಾನ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕ್ಷೇತ್ರಕ್ಕೆ ಬರುವುದು ರೂಢಿ. ಸುಮಾರು 3 ದಶಕಗಳ ಹಿಂದೆ ಪಾಳುಬಿದ್ದ ದೈವಸ್ಥಾನವನ್ನು ಪುನರ್ನಿರ್ಮಿಸಬೇಕೆಂದು ಕನಸು ಕಂಡವರು ಜತನಕೋಡಿ ಕೃಷ್ಣ ಭಟ್. ಇದೀಗ ಮಾರ್ಚ್ 11 ರಿಂದ 15 ರವರೆಗೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಅನೇಕ ವರ್ಷದ ಹಿಂದೆ ಹರಾರಿ ಬಿದ್ದಿತ್ತು. ತದನಂತರ ನಾವೆಲ್ಲ ಊರಿನವರು ಪರ ಊರಿನವರೆಲ್ಲ ಸೇರಿಕೊಂಡು ಅದನ್ನು 86ನೇ ಇಸವಿಯಿಂದ ಜೀರ್ಣೋದ್ಧಾರ ಕಾರ್ಯಕ್ಕೆ ತೊಡಗಿ 1991ರಲ್ಲಿ ಪ್ರಥಮ ಒಂದು ಜೀರ್ಣೋದ್ಧಾರವಾಗಿ ಪ್ರಥಮ ಬ್ರಹ್ಮಕಲಶವನ್ನು ನಾವೆಲ್ಲ ಈ ಜಾಗದಲ್ಲಿ ಕಂಡಿದ್ದೇವೆ. ತದನಂತರ ಹಂತ ಹಂತವಾಗಿ ಜನ ದೈವಗಳ ಅನುಗ್ರಹದಿಂದ ಹಾಗೂ ಜನಗಳ ಒಂದು ಸಹಕಾರದಿಂದ ನಮ್ಮ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗ್ತಾ ಹೋಯಿತು. 2012ನೇ ಇಸವಿಯಲ್ಲಿ ಕೂಡ ಬ್ರಹ್ಮಕಲಶ ಭಾಳ ಅದ್ದೂರಿಯಲ್ಲಿ ನಡೆದಿತ್ತು. ಇದರ ಹಿಂದೆ ನಮ್ಮ ಹಿಂದೆ ಪ್ರಥಮ ಜೀರ್ಣೋದ್ಧಾರ ಇದು ಬ್ರಹ್ಮಕಲಶ ಸಂದರ್ಭದಲ್ಲಿ ಪುಂಜತ್ತೋಡಿ ನಾರಾಯಣ ಭಟ್ರು ಅಧ್ಯಕ್ಷರಾಗಿದ್ದರು. ತದನಂತರ 2ನೇ ಬ್ರಹ್ಮಕಲಶ ಸಂದರ್ಭದಲ್ಲಿ ನನ್ನ ಅಣ್ಣ ಭೀಮಭಟ್ರು ಅಧ್ಯಕ್ಷರಾಗಿದ್ದರು. ತದನಂತರ ಈಗ ನಾನು ಕೃಷ್ಣ ಭಟ್ಟು ಹಾಗೂ ನಾವೆಲ್ಲ ಸೇರಿಕೊಂಡು ನಾವಿಲ್ಲಿ ತನುಮನ ಧನ ಹಾಗೆ ಚೂರ್ಣ ಆ ಒಂದು ಶಕ್ತಿ ಮೀರಿ ಇಲ್ಲಿ ನಿಸ್ವಾರ್ಥವಾಗಿ ಎಲ್ಲರೂ ನಾವು ದುಡಿತಾ ಇದ್ದೇವೆ. ನಮ್ಮ ಈ ಗ್ರಾಮದ ಆ ಒಂದು ಯುವಶಕ್ತಿಯ ಆ ಒಂದು ಕೆಲಸ ಕಾರ್ಯವನ್ನು ಎಷ್ಟು ಹೇಳಿದರೂ ಅದು ಕಡಿಮೆ ಸರಿ. ಯಾಕೆಂತ ಹೇಳಿದರೆ ಅವರು ಹಗಲು ಹೊತ್ತಿನಲ್ಲಿ ಕೆಲಸ ಮಾಡಿಕೊಂಡು ತದನಂತರ ಇಲ್ಲಿ ರಾತ್ರಿ ಬಂದು ಅವರ ಶ್ರಮ ಸೇವೆ ಮಾಡುವುದನ್ನು ನೋಡಿದರೆ ನಿಜವಾಗಿಯೂ ಮನಸ್ಸು ತುಂಬಿ ಬರ್ತಾ ಇದೆ. ಇದು ಉತ್ಪ್ರೇಕ್ಷೆ ಅಲ್ಲ, ಅವರ ನಿಜವಾಗಿಯೂ ನಮ್ಮ ಹೃದಯಾಂತರದಿಂದ ಬರುವ ಮಾತು ಇದು. ಮುಖ್ಯ ದೈವಸ್ಥಾನದ ಸುಂದರ ಕಟ್ಟಡ, ಛಾವಣಿಯ ತಾಮ್ರದ ಹೊದಿಕೆ, ಸುತ್ತಲಿನ ಅಂಗಣ, ತೀರ್ಥಕುಂಡ ಎಲ್ಲವೂ ನವೀಕರಣಗೊಂಡಿದೆ. ಇಲ್ಲಿ ನೇಮೋತ್ಸವ ನಡೆಯುವ ಸಂದರ್ಭ ಕೆಳಗಿನ ಚಾವಡಿಯಿಂದ ಭಂಡಾರ ಬಂದು ಧ್ವಜಾರೋಹಣವಾಗಿ ರಾತ್ರಿ ಉಳ್ಳಾಕ್ಲು ನೇಮ, ವಾಲಸವಾರಿ ಉತ್ಸವ, ನಂತರ ಮಲರಾಯ ಹಾಗೂ ರಕ್ತೇಶ್ವರಿ, ಧೂಮಾವತಿ ಹಾಗೂ ಪಿರಿಚಾಮುಂಡಿ ನೇಮ. ಕೆದಿಲ ದೈವಸ್ಥಾನದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿರುವ ಶಾಶ್ವತ ಧ್ವಜಸ್ತಂಭ ಹಾಗೂ ದೈವಗಳಿಗೆ ಪ್ರತ್ಯೇಕ ಬಂಡಿಗಳು. ನಮ್ಮ ದೈವಗಳಲ್ಲಿ ಪ್ರಧಾನ ದೈವಗಳು ಉಳ್ಳಾಕ್ಲು ಹಾಗೆ ಧೂಮಾವತಿ, ಮಲರಾಯ, ರಕ್ತೇಶ್ವರಿ, ಪಿಲಿಚಾಮುಂಡಿ ಹಾಗೆ ನಾಗದೇವರು ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ರಕ್ಷಣೆಯಾಗಿ ಗುಳಿಗ ದೈವ ಕೂಡ ನಮ್ಮೊಟ್ಟಿಗಿದೆ. ಹಾಗೆ ಇಲ್ಲಿ ಈ ನಮ್ಮ ದೈವಗಳ ಪ್ರಸಿದ್ಧಿ ಕಾರಣಿಕ ಏನಂದರೆ ಇಲ್ಲಿ ಸಂತಾನಕ್ಕೆ ಎಷ್ಟೋ ಜನ ಮದುವೆಯಾಗಿ ಎಷ್ಟೋ ವರ್ಷದಿಂದ ಸಂತಾನ ಆಗದವರಿಗೆ ಇಲ್ಲಿ ಸಂತಾನ ಭಾಗ್ಯ ನಮ್ಮ ದೈವಗಳು ದೊರಿಸಿಕೊಟ್ಟಿದ್ದಾವೆ. ಅದೇ ರೀತಿ ಭೂಮಿಯಲ್ಲಿ ನೀರಿಲ್ಲದವರಿಗೆ ನೀರು, ವಿವಾಹ ಎಷ್ಟೋ ಲೇಟಾಗಿ ಮದುವೆ ಆಗದ ಸಂದರ್ಭದಲ್ಲಿ ಕೂಡ ಅವರ ಪ್ರಾರ್ಥನೆಯನ್ನು ಈಡೇರಿಸಿ ಆ ಒಂದು ವಿವಾಹ ಭಾಗ್ಯವನ್ನು ಕೂಡ ಕಂಡವರಿದ್ದಾರೆ. ಕೋರ್ಟ್ ವ್ಯಾಜ್ಯಗಳು ಹಾಗೆ ಅನೇಕ ಕಷ್ಟಗಳಿಗೆ ಇಲ್ಲಿ ನಮ್ಮ ಆ ಒಂದು ಪರಿಹಾರವನ್ನು ಕೊಟ್ಟಂಥ ನಮ್ಮ ಕ್ಷೇತ್ರ ಅಂದರೆ ಕಿದಿಲ ಅಂತ ಹೇಳ್ಬೋದು. ಹಾಗೆ ಇನ್ನು ನಾವೀಗ ಆ ಒಂದು ಮೊದಲು ಸಿಮೆಂಟಿನ ಒಂದು ಗರ್ಭಗುಡಿ ಇತ್ತು, ಅದನ್ನು ಅದು ಆಗಬಾರ್ದು ಅಂತ ಹೇಳೋ ಸಂದರ್ಭ ಆ ಮಾತನ್ನು ನಮ್ಮ ತಂತಿಗಳು ಪದೇ ಪದೇ ನಮ್ಮ ಹತ್ರ ಹೇಳ್ತಾ ಇದ್ರು. ನಾವೇನು ಅಹಂಕಾರ ಅಥವಾ ದುರಹಂಕಾರದಿಂದ ಅದನ್ನು ತೆಗೆದದ್ದಲ್ಲ, ಅದು ಆಗಬಾರ್ದು ಅಂತ ಹೇಳೋ ಒಂದು ಅವರ ಒಂದು ಆ ಒಂದು ಅಪೇಕ್ಷೆ ಇತ್ತು. ಹಾಗೂ ದೈವಗಳ ನುಡಿ ಕೂಡ ಹಾಗೆ ಆಗಿತ್ತು, ಇದು ಈಗ ಇರೋದು ನೀವು ಸರಿ ಇಲ್ಲ, ಇನ್ನು ಮುಂದಕ್ಕೆ ಮಾಡಿದ್ರೆ ಸರಿ ಅಂತ ಹೇಳುವ ಹಾಗೆ ದೃಢ ನಿರ್ಧಾರವನ್ನು ತೆಕ್ಕೊಂಡು ದೈವಗಳಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ಕೆ ಇಳಿದಿದ್ದೇವೆ. ದೈವಗಳು ಇವತ್ತು ನಮ್ಮ ಹತ್ರ ನಮ್ಮ ಕೈಯಿಂದ ಅದನ್ನು ನಡೆಸ್ತಾ ಇದ್ದೇವೆ. ನಾವೆಲ್ಲರೂ ಪದಾಧಿಕಾರಿ ಯಾರಿಗೆ ಹಿಡಿದು ಈಗ ನಾವು 1ನೇ ಗುತ್ತಿನ ಮನೆಯವರು, 2ನೇ ಗುತ್ತು ನಮ್ಮ ಕುದುಮರಾಡಿ ಬಾಲಪ್ಪಗೌಡರದ್ದು, 3ನೇ ಗುತ್ತು ಕಲ್ಲಾಜಿ ಮುರಳೀಧರ ಶೆಟ್ಟಿಯವ್ರದ್ದು, ಇಲ್ಲಿ ಗುತ್ತಿನ ಪ್ರಶ್ನೆ ಇಲ್ಲ. ನಾವೆಲ್ಲರೂ ದೈವಗಳ ಚಾಕರಿಯವರೇ. ಆ ಚಾಕರಿ ಅಂತ ಹೇಳೋ ಒಂದು ಮನೋಭಾವನೆಯನ್ನು ನಾವೆಲ್ಲ ಇಟ್ಟುಕೊಂಡು ಈ ಸಂಪೂರ್ಣವಾದ ಒಂದು ಅಚಲವಾದ ದೈವಗಳಲ್ಲಿ ಅಚಲವಾದ ಭಕ್ತಿ ನಿರ್ಧಾರದಲ್ಲಿ ನಾವು ದೃಢ ನಿರ್ಧಾರವನ್ನು ಕೈಗೊಳ್ತೇವೆ. ಹಾಗೆ ಈಗ ಅಂತ ಹೇಳಲ್ಲ, ದೃಢ ನಿರ್ಧಾರದಿಂದ ಹೀಗೆ ಆಗಬೇಕು ಅಂತ ಹೇಳಿದರೆ ಆಗಬೇಕು ಅಂತ ಹೇಳೋ ನಿರ್ಧಾರವನ್ನು ನಾವು ತೆಗೊಳ್ತೇವೆ. ಅದಕ್ಕೆ ನಾವು ತೆಕ್ಕೊಳ್ಳೋದು ಮಾತ್ರ ಅದಕ್ಕೆ ಪರಿಪೂರ್ಣ ಅನುಗ್ರಹ ನಮ್ಮ ದೈವಗಳದ್ದು. ಹಾಗೆ ದೈವಗಳು ನಮ್ಮನ್ನೆಲ್ಲ ಇದು ಎಲ್ಲರಿಗೂ ನಾವು ಒಬ್ಬೊಬ್ಬರಿಗೆ ಒಳ್ಳೆಯದಾಗಲಿಕ್ಕೆ ಅಂತ ಮಾಡಿದಂಥ ಒಂದು ದೈವಸ್ಥಾನ ಅಲ್ಲ, ಎಲ್ಲರೂ ಇದರ ಆ ಒಂದು ದೈವಗಳ ಅನುಗ್ರಹವನ್ನು ಪಡಿಬೇಕು. ಎಲ್ಲ ಗ್ರಾಮ ಉದ್ಧಾರ ಆಗಬೇಕು, ಎಲ್ಲ ಗ್ರಾಮದ ಜನತೆಗೆ ಬೇಡಿದ ಅವರ ಕಷ್ಟಗಳು ಪರಿಹಾರವಾಗಿ ಅವರ ಇಷ್ಟಾರ್ಥಗಳು ನೆರವೇರಬೇಕು. ಹಾಗೆ ಪರ ಊರಿಂದ ಕೂಡ ಅನೇಕ ಜನಗಳು ಅವರವರ ಬೇಡಿಕೆಗಳನ್ನು ಇಟ್ಟು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಕೂಡ ಕಷ್ಟ ಪರಿಹಾರ ಆಗಿ ಅವರ ಈಡೇರಿಕೆಲ್ಲ ನಮ್ಮ ದೈವಗಳು ನೆರವೇರಿಸಿಕೊಡಬೇಕು ಅಂತ ನಾವು ದೈವಗಳಲ್ಲಿ ಭಕ್ತಿಪೂರ್ವ ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡುವಂಥ ಪ್ರಾರ್ಥನೆ. ಮಾರ್ಚ್ 11ರಿಂದ 15ರವರೆಗೆ ಕೆದಿಲದಲ್ಲಿ ನಡೆಯುವ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಭಕ್ತಾದಿಗಳಿಗೆ ಆದರದ ಸ್ವಾಗತ. ಬನ್ನಿ, ಪಾಲ್ಗೊಳ್ಳಿ. ತನು ಮನ ಧನ ಹಾಗೂ ಸರ್ವ ವಿಧದ ಸಹಕಾರಗಳನ್ನು ನೀಡಿ
ಶ್ರೀದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವ ಆಡಳಿತ ಮಂಡಳಿ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ. ಇದು ನಮ್ಮ ಗೋಪುರದ, ನಾವು ತಂಜಾವೂರಿಂದಲೇ ಇದಕ್ಕೆ ಕೆಲಸಗಾರರನ್ನು ತರಿಸಿದ್ದೇವೆ. ಯಾಕಂತ ಹೇಳಿದರೆ ಇದೊಂದು ಡಿಫರೆಂಟ್ ಆಗಿ ಇರಲಿ, ಒಂದು ವೈಶಿಷ್ಟ್ಯವಾಗಿ ಇರಲಿ ಅಂತ. ಇಲ್ಲಿ ನಮ್ಮ ಆಸುಪಾಸಿನಲ್ಲಿ ಈ ರೀತಿಯ ಒಂದು ಇದು ಕಟ್ಟಡ, ಇದು ಆ ಒಂದು ವಾಸ್ತುಶಿಲ್ಪ ಎಲ್ಲೂ ಇಲ್ಲ ಅಂತ ನಮ್ಮ ಭಾವನೆ. ಹಾಗೆ ನಾವು ತಂಜಾವೂರಿನವ್ರನ್ನು ಕರೆಸಿ ಈ ಒಂದು ರಾಜಗೋಪುರವನ್ನು ಮಾಡಿಸ್ತಾ ಇದ್ದೇವೆ. ಇದಕ್ಕೆ ವಾಸ್ತುಶಿಲ್ಪಿಯನ್ನು ನಮ್ಮ ಮುನಿಂಗಳ ಕೃಷ್ಣಪ್ರಸಾದ್ ಅವರು ರಚಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಗರ್ಭಗುಡಿಯ ಕೆಲಸ ಕಾರ್ಯವನ್ನು ಪ್ರಸಿದ್ಧ ಶಿಲ್ಪಿಗಳಾದ ಹರೀಶಾಚಾರ್ಯ, ಹಾಗೆ ಕಲ್ಲಿನ ಕೆಲಸವನ್ನು ರಾಜೇಂದ್ರ ಅವರ ತಂಡದವರು ಮಾಡಿದ್ದಾರೆ. ಎಲ್ಲರೂ ಅವರವರ ಕೆಲಸಗಳನ್ನು ಭಾರಿ ಚೆಂದಕ್ಕೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಈ ಒಂದು ದೈವಸ್ಥಾನದ ವಿಶೇಷತೆ ಏನಂದರೆ, ನಾವು ತಿಳ್ಕೊಂಡ ಮಟ್ಟಿಗೆ ನಮ್ಮ ದೈವಗಳ ಐದು ದೈವಗಳಿಗೆ ಐದು ಬಂಡಿ ಇದೆ. ಇದು ಏಕೈಕ ಕ್ಷೇತ್ರ ಅಂತ ನಮ್ಮ ಭಾವನೆ. ಬೇರೆ ಎಲ್ಲಿಯೂ ಐದು ಎಲ್ಲ ದೈವಗಳಿಗೆ ಬಂಡಿ ಇರುವುದನ್ನು ನಾವು ಕಂಡದ್ದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಐದು ದೈವಗಳಿಗೆ ಐದು ಬಂಡಿ. ಇದು ನಮ್ಮ ಈ ಜನರ ಒಂದು ಜನರಿಗೆ ಎಷ್ಟು ನಮ್ಮ ದೈವಗಳಲ್ಲಿ ಭಕ್ತಿ ಶ್ರದ್ಧೆ ಉಂಟು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ಬೋದು. ಅಂದರೆ ಎಲ್ಲ ಅವರ ಸಹಕಾರದಿಂದಲೇ ಆದಂತಹ ಒಂದು ನಮ್ಮ ಈ ಕ್ಷೇತ್ರದ ಬೆಳವಣಿಗೆ. ನಾವು ಎಲ್ಲಿಗೆ ಮನೆ ಮನೆಗೆ ಹೋಗದಿದ್ದರೂ ಇಲ್ಲೇ ಬಂದು ಅವರ ಭಕ್ತಿಪೂರ್ವಕವಾದ ಕಾಣಿಕೆಯನ್ನು ಸಲ್ಲಿಸಿ ನಮ್ಮ ಈ ಎಲ್ಲ ಕ್ಷೇತ್ರದ ಬೆಳವಣಿಗೆ ಕಾರಣೀಭೂತರಾಗಿದ್ದಾರೆ. ಇದೀಗ ಪ್ರಥಮವಾಗಿ ನಾವು ಯಾವಾಗಲೂ ಹೇಳೋ ಒಂದು ಪರಿಪಾಠ ಉಂಟು, ಮಾತುಂಟು. ಪ್ರಥಮವಾಗಿ ನಾವು ನಮ್ಮ ಗ್ರಾಮದ ಈ ಕಾರ್ಯಕರ್ತ ಬಂಧುಗಳಿಗೆ ಪಾದಮುಟ್ಟಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳೋ ಒಂದು ಮಾತುಂಟು. ಯಾಕಂತ ಇದು ಉತ್ಪ್ರೇಕ್ಷೆ ಅಲ್ಲ, ಇದು ನಮ್ಮ ಮನಸ್ಸಿನ ಅಂತರಾಳದಿಂದ ಹೇಳೋ ಮಾತು. ಅವರ ಶ್ರಮ ಅಲ್ಲದಿದ್ದರೆ ಇಷ್ಟು ಬೇಗ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಾಧಾರಣ ಒಂದು 50 ಲಕ್ಷದಿಂದ ಮೇಲ್ಪಟ್ಟು ಕೆಲಸ ಶ್ರಮದಾನ ಮುಖಾಂತರವೇ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ ನಾವು. ಎಲ್ಲಿ ಕೂಡ ಇಂಥ ಒಂದು ಶ್ರಮ ಸೇವೆ ನಡೆದಿರಲಿಕ್ಕಿಲ್ಲ. ಇದಕ್ಕೆ ಸರಿಯಾಗಿ ನಾವೆಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಬ್ರಹ್ಮಕಲಶವನ್ನು ಕಾಣಬೇಕು ಅಂತ ಹೇಳುವ ಆ ಒಂದು ಭಾಳ ಉತ್ಪ್ರೇಕ್ಷೆ ಒಂದು ಸಂತೋಷ ವಿಚಾರದಲ್ಲಿ ನಾವೆಲ್ಲರೂ ಈಗ ಕೂಡಿದ್ದೇವೆ. ಎಲ್ಲರೂ ಇದು ಕೆಲಸ ಆಗ್ತದಾ ಇಲ್ಲೋ ಅಂತ ಒಂದು ಸಂಶಯದಲ್ಲಿ ಕೂಡ ಇದ್ದರು. ಆದರೆ ನಮ್ಮ ದೈವಗಳ ಅಗಾಧವಾದ ಒಂದು ಅನುಗ್ರಹದಿಂದ, ಹಾಗೆ ನಮ್ಮ ಈ ಒಂದು ಕಾರ್ಯಕರ್ತ ಬಂಧುಗಳ ನಿರಂತರವಾದ ತುಂಬು ಹೃದಯದ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಇವತ್ತು ಮುಟ್ಟಿದ್ದೇವೆ.